ವೀರ ಕಪುತ್ರ ಶ್ರೀನಿವಾಸ ಅವರು ಮಾತಾಡ್ತಾ ಕನ್ನಡ ಶಾಲೆಗಳನ್ನು ಕುರಿತು ಮತ್ತು ಕಾರ್ಪೊರೇಟ್ ಕಂಪನಿಗಳನ್ನು ಕುರಿತು ಮಾತಾಡಿದರು ಬಹುಶಃ ಕನ್ನಡ ಪರವಾಗಿರ್ತಕ್ಕಂಥವ್ರಿಗೆ ಇಂಥ ಆಲೋಚನೆಗಳ ಅಗತ್ಯ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಏಕೆಂದರೆ ಕನ್ನಡ ಅನ್ನೋದನ್ನು ನಾವು ಹೇಗೆ ನೋಡ್ತಿದ್ದೇವೆ ಕನ್ನಡ ಅಂತ ಅಂದರೆ ಒಂದು ಕಾಲದಲ್ಲಿ ಅರವತ್ತರ ದಶಕದಲ್ಲಿ ಶ್ರೀರಾಮನವಮಿ ಏನು ಫೋರ್ಟ್ ಹೈಸ್ಕೂಲ್ ಕೋಟೆ ಪ್ರೌಢಶಾಲಾ ಮೈದಾನದಲ್ಲಿ ಶ್ರೀರಾಮನವಮಿಯ ಸಂಗೀತೋತ್ಸವ ಏನು ನಡೀತಾ ಇತ್ತು ಅಲ್ಲಿ ಕನ್ನಡ ಸಂಗೀತಗಾರರಿಗೆ ಆದ್ಯತೆಯನ್ನು ಕೊಡಬೇಕು ಅನ್ನೋದೇ ಕನ್ನಡಾಭಿಮಾನ ಆಗಿತ್ತು ಆನಾಕುರು ಅಂಥವರು ರಾಮಮೂರ್ತಿ ಅಂಥವರು ವಿಶೇಷವಾಗಿ ಆನಾಕುರು ಅವರ ಸಂದರ್ಭದಲ್ಲಿ ಒಂದು ಚಳುವಳಿಯನ್ನೇ ಕಟ್ತಾ ಬಂದರು ಆನಂತರ ರಾಮಮೂರ್ತಿಯವರು ಬಂದರು ವಾಟಾಳವ್ರು ಬಂದರು ಬೇರೆ ಬೇರೆಯವರು ಬಂದದ್ದು ನಿಜ ಆದರೆ ಒಂದು ಕಾಲದಲ್ಲಿ ಚಳುವಳಿಯ ಸ್ವರೂಪ ಹೇಗಿರುತ್ತೆ ಇನ್ನೊಂದು ಕಾಲದಲ್ಲಿ ಹಾಗೆ ಹಾಗೆ ಇರೋದಿಲ್ಲ ಬದಲಾಗ್ತಾ ಇರೋವಂಥ ಸಂದರ್ಭಕ್ಕೆ ಕನ್ನಡದ ಚಳುವಳಿ ಹೇಗಿರಬೇಕು ಕನ್ನಡ ಪರವಾದ ಹೋರಾಟದ ಸ್ವರೂಪ ಏನು ಅನ್ನೋ ಚಿಂತನೆಯನ್ನು ನಾವು ಮಾಡಬೇಕಾಗಿರುತ್ತೆ ಶ್ರೀರಾಮನವಮಿ ಸಂಗೀತೋತ್ಸವದಲ್ಲಿ ಕನ್ನಡಿಗರಿಗೆ ಅವಕಾಶವೇ ಇರಲಿಲ್ಲ ಆದರೆ ಬೆಂಗಳೂರಲ್ಲಿ ನಡೆಯುತ್ತೆ ಅನ್ನೋ ಕಾರಣಕ್ಕೆ ಆನಾಕ್ರೂ ಮಾಡಿದ ಪ್ರತಿಭಟನೆ ಅವತ್ತು ದೊಡ್ಡದಾಗಿತ್ತು ಹಾಗೇನೇ ಕೆಂಪೇಗೌಡ ರಸ್ತೆಯ ಥಿಯೇಟ್ರ್ಗಳಲ್ಲಿ ಚಿತ್ರಮಂದಿರಗಳಲ್ಲಿ ಕನ್ನಡ ಸಿನಿಮಾಗಳಿಗೆ ಅವಕಾಶ ಕೊಡಬೇಕು ಅಂತ ಕೇಳೋದು ಒಂದು ಕಾಲದಲ್ಲಿ ದೊಡ್ಡ ಕನ್ನಡಾಭಿಮಾನ ಆಗಿತ್ತು ಇನ್ನು ಕನ್ನಡ ಸಿನಿಮಾಗಳನ್ನು ನೋಡಿ ಕನ್ನಡ ನಾಟಕಗಳನ್ನು ನೋಡಿ ಕನ್ನಡ ಪುಸ್ತಕಗಳನ್ನು ಓದಿ ಕನ್ನಡ ಕಲಾವಿದರಿಗೆ ಕನ್ನಡ ಸಾಹಿತಿಗಳಿಗೆ ಪ್ರೋತ್ಸಾಹ ಕೊಡಿ ಗೌರವ ಕೊಡಿ ಅಂತ ಹೇಳೋದೇ ಕನ್ನಡ ಅಭಿಮಾನ ಆಗಿತ್ತು ಎಪ್ಪತ್ತರ ದಶಕಕ್ಕೆ ಬಂದಾಗ ಕನ್ನಡ ಪುಸ್ತಕಗಳನ್ನು ಸಮಾರಂಭಗಳಲ್ಲಿ ಹಾರದ ಬದಲು ಪುಸ್ತಕಗಳನ್ನು ಕೊಡಬೇಕು ಅನ್ನೋವಂಥ ಒಂದು ಸಂದೇಶ ಬಂತು ಅದು ಜಿ ನಾರಾಯಣ ಅವರಿಂದ ಇವತ್ತು ಪುಸ್ತಕಗಳ ಬದಲು ನಾವು ಹಣ್ಣು ಕೊಡ್ತಿದ್ದೇವೆ ತಪ್ಪೇನಲ್ಲ ಆದರೆ ನಾನು ಏನು ಹೇಳಕ್ಕೆ ಅಂತಂದರೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ಕನ್ನಡ ಪರವಾಗಿರ್ತಕ್ಕಂಥ ಅಭಿಮಾನ ಮತ್ತು ಕನ್ನಡ ಪರವಾಗಿರ್ತಕ್ಕಂಥ ಪ್ರಜ್ಞೆ ಹೇಗೆ ಬದಲಾಗ್ತಾ ಬಂತು ಮತ್ತು ಬದಲಾಗಬೇಕು ಅಂತ ಇನ್ನು ಕನ್ನಡ ಬೋರ್ಡ್ಗಳಿರಬೇಕು ಅಂತ ಹೇಳ್ತಾ ಬಂದ್ವಿ ಕನ್ನಡ ಬಾವುಟದ ಬಗ್ಗೆ ಚರ್ಚೆ ಆಯಿತು ಆದರೆ ಇವತ್ತು ಕನ್ನಡ ಶಾಲೆಗಳನ್ನು ಉಳಿಸಬೇಕು ಅನ್ನೋದು ಮುಂಚೂಣಿಗೆ ಬಂದಿದೆ ಇದು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಒಂದು ಕಾಲದಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಕನ್ನಡ ಸಿನಿಮಾಗಳಿಗೆ ಅವಕಾಶ ಕೊಡಿ ಅಂತ ಹೇಳೋದೇ ಕನ್ನಡ ಅಭಿಮಾನ ಆಗಿತ್ತು ಕನ್ನಡ ಸಿನಿಮಾಗಳು ನೋಡಿ ಅನ್ನೋದಾಗಿತ್ತು ಇವತ್ತೇನಾಗಿದೆ ಅಂದರೆ ಒಳ್ಳೆಯ ಕನ್ನಡ ಸಿನಿಮಾ ನೋಡಿ ಅಂತೇಳ್ಬೇಕು ನಾವು ಏಕೆಂದರೆ ಇನ್ನೂರ ವರ್ಷಕ್ಕೆ ಇನ್ನೂರ ನಲವತ್ತಕ್ಕರಷ್ಟು ಕನ್ನಡ ಸಿನಿಮಾಗಳು ಬರ್ತಿವೆ ಅದರಲ್ಲಿ ಬಹಳಷ್ಟು ಸಿನಿಮಾಗಳು ಬರುತ್ತವೆ ಅಂತ ಗೊತ್ತಿರುತ್ತೆ ಅಷ್ಟೇನೇ ನೆನೇ ಆದರೆ ಬಂದವು ಎಲ್ಲೋಗುತ್ತವೆ ಅಂತಲೇ ಗೊತ್ತಿರೋದಿಲ್ಲ ಇವತ್ತು ಎಷ್ಟೋ ಸಿನಿಮಾಗಳು ಕೆಲವರು ಹೊಸ ಪ್ರಯೋಗ ಮಾಡ್ತಕ್ಕಂಥವ್ರು ಇದ್ದಾರೆ ಒಳ್ಳೆ ಸಿನಿಮಾ ಮಾಡ್ತಕ್ಕಂಥವ್ರು ಇದ್ದಾರೆ ಆದರೆ ಎಷ್ಟೋ ಸಾರಿ ಏನಾಗುತ್ತೆ ಅಂತಂದರೆ ಮನಸ್ಸು ಮುಟ್ಟ ಸಿನಿಮಾ ಮಾಡಿ ಅಂದರೆ ಮೈ ಮುಟ್ಟ ಸಿನಿಮಾ ಮಾಡರೆ ಜಾಸ್ತಿ ಆಗ್ತಿದ್ದಾರೆ ಇತ್ತೀಚೆಗೆ ಇಂಥ ಸಂದರ್ಭದ ಒಳಗಡೆ ನಾವು ಒಳ್ಳೆ ಸಿನಿಮಾ ನೋಡಿ ಅಂತೇಳ್ಬೇಕು ಬರೀ ಕನ್ನಡ ಸಿನಿಮಾ ನೋಡಿ ಅಂತಲ್ಲ ಅದು ಕನ್ನಡದ ಸಿನಿಮಾವೂ ಕೆಟ್ಟ ಸಿನಿಮಾವನ್ನು ನಿರಾಕರಿಸ್ಬೇಕು ನಾವು ಒಳ್ಳೆಯ ನಾಟಕ ನೋಡಿ ನೀವು ಅದು ಕನ್ನಡದ ನಾಟಕವಾಗಿದ್ರೂ ಕೆಟ್ಟ ನಾಟಕವನ್ನು ನೀವು ನಿರಾಕರಿಸ್ಬೇಕು ಒಳ್ಳೆಯ ಪುಸ್ತಕ ಓದಿ ಅಂದರೆ ಮೊದಲು ಎಲ್ಲ ಕನ್ನಡ ಸಿನಿಮಾ ಎಲ್ಲ ಕನ್ನಡ ನಾಟಕ ಎಲ್ಲ ಪುಸ್ತಕ ಅಂತಿದ್ದವರು ಈಗ ಅದರಲ್ಲಿ ಒಳ್ಳೆಯದನ್ನು ಆಯ್ಕೆ ಮಾಡಿಕೊಳ್ಳಿ ಅನ್ನೋ ಸ್ಥಿತಿಗೆ ಬಂದಿದ್ದೇವೆ ಯಾಕೆ ಅಂದರೆ ಬರೀ ಇಪ್ಪತ್ತು ಮೂವತ್ತು ಬರ್ತಿದ್ದ ಸಿನಿಮಾಗಳು ಇನ್ನೂರ ನಲವತ್ತು ಇನ್ನೂರೈವತ್ತಾಗಿವೆ ಕೇವಲ ನೂರರ ಸಂಖ್ಯೆಯಲ್ಲಿದ್ದಂಥ ಕನ್ನಡ ಪುಸ್ತಕಗಳು ವರ್ಷಕ್ಕೆ ಸುಮಾರು ಏಳು ಸಾವಿರ ಕನ್ನಡ ಪುಸ್ತಕಗಳು ಇವೆ ಇವತ್ತು ಸಂಖ್ಯೆ ಹೆಚ್ಚಾಗ್ತಾ ಇದೆ ಇಂಥ ಸಂದರ್ಭದಲ್ಲಿ ಸದಭಿರುಚಿಯನ್ನು ಉಳಿಸ್ತಕ್ಕಂಥ ಕೆಲಸ ಇದೆಯಲ್ಲ ಅದು ಬಹಳ ಮುಖ್ಯವಾದದ್ದು ಹಾಗಾಗಿ ಕನ್ನಡಾಭಿಮಾನ ಅನ್ನೋದು ಕನ್ನಡ ಪ್ರಜ್ಞೆ ಅನ್ನೋದು ಸದಭಿರುಚಿಯಲ್ಲಿದೆ ಎನ್ನುವುದನ್ನು ಕಲಾ ಪ್ರಕಾರಗಳಲ್ಲಿ ನಾವು ಹೇಳ್ತಾ ಇರಬೇಕಾಗಿರುತ್ತೆ ಜೊತೆಗೆ ಕನ್ನಡದ ಉಳಿವಿದೆಯಲ್ಲ ಕನ್ನಡದ ಉಳಿವನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಆಡಳಿತ ಕ್ಷೇತ್ರದಲ್ಲಿ ಮೂರು ಕಡೆ ನೀವು ಕನ್ನಡವನ್ನು ಉಳಿಸೋಕ್ಕೆ ಸಾಧ್ಯ ಆದರೆ ಅದು ಕನ್ನಡ ಉಳಿಯುತ್ತೆ ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಯೋಚನೆ ಮಾಡಿ ಸಂಕೇತಗಳಲ್ಲಿ ನಾವು ಸಂಭ್ರಮಿಸ್ತೇವೆ ಸಂಕೇತಗಳು ಅಂದರೆ ಕನ್ನಡದಲ್ಲಿ ಬೋರ್ಡ್ ಇದ್ರೆ ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಅಂತ ಸಂಭ್ರಮಿಸ್ಬಿಡ್ತೇವೆ ಅರ್ಥ ಬೋರ್ಡ್ ಇರಬಾರದು ಕನ್ನಡದಲ್ಲಿ ಅನ್ನೋದಲ್ಲ ನನ್ನ ಉದ್ದೇಶ ಆದರೆ ಕನ್ನಡ ಬೋರ್ಡ್ಗಳಲ್ಲಿ ಕನ್ನಡ ಇರೋದು ಒಂದು ಸಂಕೇತ ಅಷ್ಟೇನೇ ಆದರೆ ಕನ್ನಡ ಬರೀ ಬೋರ್ಡ್ಗಳಲ್ಲ ಬದುಕಿನಲ್ಲಿ ಇರಬೇಕು ಯಾವಾಗ ಬದುಕಿನಲ್ಲಿ ಕನ್ನಡ ಇರುತ್ತೆ ಆಗ ಕನ್ನಡ ಉಳಿಯುತ್ತೆ ಬದುಕಿನಲ್ಲಿ ಕನ್ನಡ ಇರಬೇಕಾದರೆ ನೀವು ಭಾಷೆಯನ್ನೆಲ್ಲ ಮೊದಲು ಉಳಿಸ್ಬೇಕಾಗಿರೋದು ಕನ್ನಡ ಮಾತಾಡುವ ಜನರ ಬದುಕನ್ನು ಉಳಿಸ್ಬೇಕು ನೀವು ಕನ್ನಡ ಮಾತಾಡುವ ಜನರ ಬದುಕನ್ನು ಉಳಿಸಿದರೆ ಕನ್ನಡಿಗ ಅದನ್ನು ಖಂಡಿತ ಉಳಿಸ್ಕೊಂಡು ಬರ್ತಾನೆ ನೀವು ಜನನೇ ಗಣನೆಗೆ ತಗೊಳ್ಳದೆ ಸಂಖ್ಯೆಗಳಲ್ಲಿ ಅಕ್ಷರಗಳಲ್ಲಿ ಕನ್ನಡವನ್ನು ಉಳಿಸ್ತೀವಿ ಅಂತಲೇ ಹೋಗೋದಾದರೆ ಅದು ಹಿಂದಿನ ಅರುವತ್ತರ ದಶಕ ಎಪ್ಪತ್ತರ ದಶಕದ ಕಾಲ ಅದು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿರುವಂಥ ಬಿಕ್ಕಟ್ಟುಗಳೇ ಬೇರೆ ರೀತಿ ಬಿಕ್ಕಟ್ಟುಗಳಿವೆ ಬೋರ್ಡಲ್ಲಿ ಕನ್ನಡ ಇದ್ದರೆ ಸಾಲದು ಬೋರ್ಡಲ್ಲಿ ಕನ್ನಡ ಇರಬೇಕು ಆದರೆ ಅದಷ್ಟೇ ಸಾಲದು ಬದುಕಿನಲ್ಲಿ ಕನ್ನಡ ಇರಬೇಕು ಕನ್ನಡದ ಬಾವುಟ ಅಧಿಕೃತವಾಗಿ ಕೊಟ್ಟುಬಿಟ್ರೆ ಸಾಲದು ಬಾವುಟವನ್ನು ನಾವು ಹಾರಿಸ್ಬೇಕಾದರೆ ಆ ಬಾವುಟವನ್ನು ಕೈಯಲ್ಲಿ ಎತ್ತಿಡಿಯೋ ಶಕ್ತಿಯನ್ನು ಕನ್ನಡಿಗನಿಗೆ ಕೊಡಬೇಕು ಆ ಬಾವುಟಕ್ಕೆ ಎತ್ತಿಡಿಯೋ ಶಕ್ತಿನೇ ಕನ್ನಡಿಗನ ಇಲ್ಲದೇ ಇದ್ದರೆ ಬಾವುಟ ಮಾಡಿ ಏನು ಮಾಡ್ತೀರಿ ನೀವು ಅಂದರೆ ಆ ಶಕ್ತಿ ಕೊಡಬೇಕು ಅಂದರೆ ಅವನಿಗೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಒಳ್ಳೆಯ ಉದ್ಯೋಗ ಕೊಡಬೇಕು ಅವನಿಗೆ ಕನ್ನಡದ ಹೆಸರಿನಲ್ಲಿ ಉದ್ಯೋಗ ಕಲ್ ಬರೋಕ್ಕೆ ಸಾಧ್ಯ ಅನ್ನೋ ವಾತಾವರಣವನ್ನು ನಾವು ಮೂಡಿಸಿದರೆ ಕನ್ನಡವನ್ನು ಕಲಿತು ಬದುಕೋಕ್ಕೆ ಸಾಧ್ಯ ಅನ್ನೋಂಥ ವಾತಾವರಣವನ್ನು ಮೂಡಿಸಿದರೆ ಆಗ ಕನ್ನಡ ಉಳಿಯುತ್ತೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಾವು ಒಂದು ರೀತಿ ಕಂಠಪಾಠ ಪ್ರವೀಣರು ಬಹಳಷ್ಟು ಜನ ಕನ್ನಡದ ಪರವಾಗಿ ಮಾತಾಡೋರಲ್ಲಿ ಒಂದು ಕಂಠಪಾಠ ಪ್ರವೀಣರು ಒಂದು ವೆಬ್ಸೈಟಲ್ಲಿ ಅಂತರ್ಜಾಲ ತಾಣದಲ್ಲಿರುವಂಥ ಒಂದು ಮಾಹಿತಿಯನ್ನು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕನ್ನಡದ ಅನೇಕ ಬರಹಗಾರರನ್ನು ಅಂತ ಹೇಳ್ತಿರ್ತಾರೆ ಏನಂದರೆ ಒಂದು ಕಡೆ ಇಂಥದ್ದೊಂದು ಮಾಹಿತಿ ಸಿಗುತ್ತೆ ಜಗತ್ತಿನಲ್ಲಿ ನಾಶದ ಅಂಚಿಗೆ ಸರಿಯುತ್ತಿರುವ ಮೊದಲ ಇಪ್ಪತ್ತು ಭಾಷೆಗಳಲ್ಲಿ ಕನ್ನಡವೂ ಒಂದು ಅಂತ ಇದನ್ನು ನಾವು ನವೆಂಬರ್ ತಿಂಗಳಲ್ಲಿ ಭಾಳ ಚೆನ್ನಾಗಿ ಹೇಳ್ತೇವೆ ಏಕೆಂದರೆ ಕನ್ನಡಿಗರನ್ನು ನೀವು ನಿರಭಿಮಾನಿಗಳು ನೋಡಿ ಕನ್ನಡ ನಾಶ ಆಗ್ತಾಯಿದೆ ಇದೆ ನಾಶ ಆಗ್ತಾಯಿದೆ ಸತ್ತೋಗ್ತಿದೆ ಅಂತ ಹೇಳಿ ಕಡೆಗೆ ಕನ್ನಡಿಗರನ್ನು ನಿರಭಿಮಾನಿಗಳನ್ನು ಮಾಡೋ ಕೆಲಸ ನಾವೇ ಮಾಡಿಬಿಡ್ತೇವೆ ಯಾಕೆಂದರೆ ಹತ್ತತ್ತು ಸರಿ ಇಪ್ಪತ್ತು ಸರಿ ನೀವು ನಿರಭಿಮಾನಿಗಳು ನಿರಭಿಮಾನಿಗಳು ಅಂದರೆ ಜನ ನಂಬಕ್ಕೆ ಶುರು ಮಾಡಿಬಿಡ್ತಾರೆ ನಾವು ಏನು ಅಂತ ಹೇಳಿ ಆದರೆ ಇನ್ನೊಂದು ಕಡೆ ಅದೇ ಅಂತರ್ಜಾಲ ತಾಣದಲ್ಲಿ ಒಂದು ಮಾಹಿತಿ ಸಿಗುತ್ತೆ ಭಾಷಾ ವಿಜ್ಞಾನಿಗಳು ಹಾಕಿರೋದು ಜಗತ್ತಿನಲ್ಲಿ ಅತ್ಯಂತ ಜೀವಂತವಾಗಿರುವ ಮೊದಲ ಇಪ್ಪತ್ತು ಭಾಷೆಗಳಲ್ಲಿ ಕನ್ನಡವೂ ಒಂದು ಅಂತ ನಾನು ಇದನ್ನು ನಂಬ್ತೇನೆ ಯಾಕೆ ನಂಬ್ತೇನೆ ಅಂತಂದರೆ ವಿಜ್ಞಾನಿಗಳು ಕ್ರಮಬದ್ಧವಾಗಿ ಅಧ್ಯಯನ ಮಾಡಿ ಹೇಳಿರ್ತಾರೆ ಸಂಶೋಧನೆ ಮಾಡಿ ಹೇಳಿರ್ತಾರೆ ಜೊತೆಗೆ ಸಾವಿರಾರು ವರ್ಷಗಳ ಕನ್ನಡದ ಇತಿಹಾಸವನ್ನು ನೋಡಿದರೆ ಕನ್ನಡ ಇದೆಯಲ್ಲ ಎಲ್ಲ ಸವಾಲುಗಳನ್ನು ಎದುರಿಸಿ ಉಳ್ಕೊಂಡೇ ಬಂದಿದೆ ಸಮಸ್ಯೆಗಳಿವೆ ಸವಾಲುಗಳಿವೆ ಈಗ ಹತ್ತನೇ ಶತಮಾನದಲ್ಲಿ ಸಂಸ್ಕೃತದ ಪ್ರಭಾವ ಭಾಳ ಜಾಸ್ತಿ ಇತ್ತು ಹತ್ತು ಹನ್ನೊಂದನೇ ಶತಮಾನದಲ್ಲಿ ಸಂಸ್ಕೃತದ ಪ್ರಭಾವವನ್ನು ಎದುರಿಸಿ ಕನ್ನಡ ಉಳ್ಕೊಂಡು ಬಂತು ಹನ್ನೆರಡನೇ ಶತಮಾನದಲ್ಲಿ ವಚನಕಾರರಿಂದ ಹೊಸ ರೀತಿಯ ಕನ್ನಡವೇ ಬಂತು ಆ ನಂತರದಲ್ಲಿ ಕನ್ನಡವನ್ನು ಉಳಿಸಿಕೊಂಡೇ ಬಂದಿದ್ದೇವೆ ಸಂಸ್ಕೃತವನ್ನು ಎದುರಿಸಿದೆ ಇಂಗ್ಲೀಷನ್ನು ಎದುರಿಸಿದೆ ಹಿಂದಿಯನ್ನು ಎದುರಿಸಿದೆ ಯಾಕೆ ಎದುರಿಸಿದೆ ಅಂದರೆ ಇದು ಕನ್ನಡ ಅನ್ನೋದು ಜನಗಳ ಭಾಷೆ ಜನಗಳಲ್ಲಿ ಭಾಷೆ ಇದ್ದರೆ ಜನ ಬಳಕೆ ಮಾಡ್ತಾ ಇದ್ದರೆ ಕನ್ನಡ ಇದೆಯಲ್ಲ ಅದಕ್ಕೆ ಎಂಥ ಶಕ್ತಿ ಇದೆ ಅಂದರೆ ಆಳಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ ನೀವು ಇಂಗ್ಲೀಷ್ನವ್ರು ಆಳಕ್ಕೆ ಬರ್ತೀರಾ ನಿಮ್ಮನ್ನು ಅರಗಿಸ್ಕೊಂಡ್ಬಿಡ್ತೀವಿ ನಾವು ಹಿಂದಿ ಆಳಕ್ಕೆ ಬರುತ್ತಾ ನಮ್ಮನ್ನು ಹಿಂದಿನೂ ಅರಸ್ಕೊಂಡ್ಬಿಡ್ತೀವಿ ಸಂಸ್ಕೃತ ಅದನ್ನು ಅರಗಿಸ್ಕೊಳ್ತೀವಿ ಈಗ ನಾನು ಮಾತಾಡುವಂತಹ ಕನ್ನಡದಲ್ಲಿ ಅನೇಕ ಸಂಸ್ಕೃತ ಪದಗಳಿವೆ ಅಂದರೆ ನಾವು ಅರಗಿಸ್ಕೊಂಡ್ಬಿಟ್ಟಿದ್ದೀವಿ ಎಲ್ಲೆಲ್ಲಿ ಮಹಾಪ್ರಾಣಾಕ್ಷರಗಳು ಬರುತ್ತೋ ಅವೆಲ್ಲ ಮೂಲ ಕನ್ನಡ ಪದಗಳ ಅಲ್ಲವೇ ಅಲ್ಲ ಆದರೆ ಅದನ್ನು ನಮ್ಮವನ್ನಾಗೆ ಮಾಡಿಕೊಂಡಿದ್ದೇವೆ ನಾವು ಅಮಲ್ದಾರ್ ಅಂತೀವಿ ತಹಸೀಲ್ದಾರ್ ಅಂತೀವಿ ಜಮಾಬಂದಿ ಅಂತೀವಿ ರೊಕ್ಕ ಅಂತೀವಿ ದವಾಖಾನೆ ಅಂತೀವಿ ಇವು ಕನ್ನಡದ ಪದಗಳಲ್ಲ ಮೂಲತಃ ಆದರೆ ನಮ್ಮದನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದೇವೆ ನಾವು ಯಾವುದು ಜನಸಾಮಾನ್ಯರಿಗೆ ಅರ್ಥ ಆಗುತ್ತೋ ಆ ಅರ್ಥ ಆಗುವ ಕನ್ನಡವೇ ನಿಜವಾದಂಥ ಕನ್ನಡ ನೀವು ವಿದ್ವಜ್ಜನಕ್ಕೆ ಅರ್ಥವಾಗೋದಲ್ಲ ಮೊದಲು ಜನಸಾಮಾನ್ಯರಿಗೆ ಸಂವೂಹನೆಗೊಳ್ಬೇಕು ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗಬೇಕು ಅದರಲ್ಲಿ ಕನ್ನಡ ಸೇರಿರ್ಬೋದು ಇಂಗ್ಲೀಷ್ ಪದ ಸೇರಿರ್ಬೋದು ಆದರೆ ಕನ್ನಡದ ಜಾಯಮಾನಕ್ಕೆ ಒಗ್ಗುವಂತೆ ಅದು ಸೇರಿರಬೇಕಷ್ಟೇ ಇವತ್ತೂ ಯಾರಾದ್ರೂ ಮಳೆ ಬಂದಾಗ ಶಕ್ತಿ ಹೋದರೆ ಮನೇಲಿ ಯಾರಾದರೂ ಶಕ್ತಿ ಹೋಯ್ತು ಅಂತಾರೆ ಕರೆಂಟ್ ಹೋಯ್ತು ಅಂತಾರೆ ಯಾಕೆಂದರೆ ಶಕ್ತಿ ಹೋಯಿತು ಅಂದರೆ ಮನೆಯವರೆಲ್ಲ ಡಿಕ್ಷ್ನರಿ ಹುಡುಕಬೇಕಾಗಿರುತ್ತೆ ಅಂದರೆ ಕರೆಂಟ್ ಅಷ್ಟು ಕನ್ನಡದ ಪದವಾಗಿಬಿಟ್ಟಿದೆ ಯಾರೂ ನಾವು ಆರಕ್ಷಕ ಠಾಣೆಗೆ ಹೋಗಬೇಕು ಅಂತ ಹೇಳೋದಿಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕು ಪೊಲೀಸ್ ಠಾಣೆಗೆ ಹೋಗಬೇಕು ಅಂತ ಹೇಳ್ತೇವೆ ಅಷ್ಟರ ಮಟ್ಟಿಗೆ ಪೊಲೀಸ್ ಅನ್ನೋದು ಕನ್ನಡ ಆಗಿಬಿಟ್ಟಿದೆ ಅದರಿಂದ ಕನ್ನಡ ಹಾಳಾಗೋದಿಲ್ಲ ಜಗತ್ತಿನ ಯಾವ ಭಾಷಾ ವಿಜ್ಞಾನಿಯೂ ಸಹ ಈ ಥರ ಬೇರೆ ಬೇರೆ ಪದಗಳು ನಮ್ಮ ಜಾಯಮಾನಕ್ಕೆ ಒಗ್ಗಿದಾಗ ನಮ್ಮ ಜಾಯಮಾನಕ್ಕೆ ಒಗ್ಗದೇ ಇರೋಂಥವು ಅನೇಕ ಇರುತ್ತವೆ ಟಿ ವಿಗಳಲ್ಲಿ ಕಾಣಿಸ್ತಾ ಇರುತ್ತವೆ ಕನ್ನಡ ನೀವು ನೋಡ್ಬೋದು ಅದು ನಮ್ಮ ಜಾಯಮಾನಕ್ಕೆ ಒಗ್ಗೋದಲ್ಲ ಸಾಮಾನ್ಯರಿಗೂ ಅರ್ಥವಾಗೋ ಹಾಗೆ ನಮ್ಮ ಜಾಯಮಾನಕ್ಕೆ ಒಗ್ಗಿದರೆ ಅದು ನಮ್ಮದೇ ಆಗಿರುತ್ತೆ ಅದು ಹಾಗಾಗಿ ಕನ್ನಡ ಇದೆಯಲ್ಲ ಆಳಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ ಆದರೆ ನಮ್ಮ ಕನ್ನಡಪರ ಚಿಂತನೆ ಏನಾಗಿದೆ ಅಂದರೆ ಜನಕೇಂದ್ರಿತವಾದಂಥ ಕನ್ನಡ ಪ್ರಜ್ಞೆಯೊಂದನ್ನು ನಾವು ಬೆಳೆಸಬೇಕಾಗಿದೆ ಇವತ್ತಿನ ಮುಖ್ಯವಾದ ಸಮಸ್ಯೆ ಇದೆಯಲ್ಲ ಕಾರ್ಪೊರೇಟ್ ವಿಚಾರಗಳನ್ನು ಕುರಿತು ಶ್ರೀನಿವಾಸ್ ಅವರು ಮಾತಾಡಿದರು ಬಹುರಾಷ್ಟ್ರೀಯ ಕಂಪನಿಗಳು ಈ ದೇಶಕ್ಕೆ ಬರೋದಕ್ಕೆ ಶುರುವಾಗೋದಕ್ಕೆ ಏನು ಕಾರಣ ಮುಕ್ತ ಆರ್ಥಿಕ ನೀತಿ ಇಲ್ಲಿ ಬಂದದ್ದು ಮುಖ್ಯವಾದಂಥ ಕಾರಣ ಇವತ್ತು ರಕ್ಷಣಾ ಇಲಾಖೆಗೂ ನೂರಕ್ಕೆ ನೂರು ಎಫ್ ಡಿ ಐಯನ್ನು ಅನ್ನು ಹಾಕ್ತಿದ್ದಾರೆ ನಾವು ಹಾಡು ಹೊಗಳುತ್ತೇವೆ ರಕ್ಷಣಾ ಇಲಾಖೆಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನೋದು ನೂರಕ್ಕೆ ನೂರು ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಕೇಂದ್ರ ಸರ್ಕಾರ ಜೊತೆಗೆ ಆರ್ಥಿಕ ಕೇಂದ್ರೀಕರಣವನ್ನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಶೈಕ್ಷಣಿಕ ಕೇಂದ್ರೀಕರಣ ಆಗ್ತಾ ಇದೆ ಇವತ್ತು ರಾಜ್ಯಗಳ ಸ್ವಾಯತ್ತತೆಯಂಥ ಸಂವಿಧಾನದಲ್ಲಿ ಏನಿತ್ತು ಅದನ್ನು ಯಾವ ರಾಜ್ಯದವರು ಉಳಿಸ್ಕೊಳ್ತಾ ಇಲ್ಲ ಅಪ್ರೂವ್ ಬೊಂದ್ಸರಿ ತಮಿಳುನಾಡಿನವರು ಆ ಧ್ವನಿಯನ್ನು ಎತ್ತುತ್ತಾರೆ ಈ ಮಾತನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಮಗೆ ನಾವೇ ನಮ್ಮ ಸ್ವಾಯತ್ತತೆಯನ್ನು ಹಾಳು ಮಾಡ್ಕೋತಾ ಇದ್ದೇವೆ ಸಂವಿಧಾನದಲ್ಲಿ ಎಲ್ಲೂ ಕೇಂದ್ರ ಸರ್ಕಾರ ಅಂತ ಇಲ್ಲ ಅಲ್ಲಿರೋದು ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಸಂಯುಕ್ತ ರಾಜ್ಯಗಳು ಅಂತಿದೆಯೇ ಹೊರ್ತು ಕೇಂದ್ರ ಸರ್ಕಾರ ಅನ್ನೋದು ಇಲ್ಲವೇ ಇಲ್ಲ ನಾವು ಬಳಸ್ತಾ ಇರೋದು ಅಂದರೆ ಎಲ್ಲ ರಾಜ್ಯಗಳಿಗೂ ಅದರದೇ ಆದಂಥ ಹಕ್ಕಿದೆ ಶೈಕ್ಷಣಿಕ ಹಕ್ಕಿದೆ ನಮಗೆ ಆದರೆ ನಾವೇನು ಮಾಡ್ತಿದ್ದೇವೆ ಕನ್ನಡ ಶಾಲೆಗಳು ಇವತ್ತು ಸುಮ್ಮನೆ ಉದಾಹರಣೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಷ್ಟು ಮಟ್ಟಿಗೆ ಸ್ವಾಯತ್ತತೆಯ ಆತ್ಮಹತ್ಯೆಗೆ ನಮ್ಮ ರಾಜ್ಯ ಸರ್ಕಾರಗಳು ಸಿದ್ಧ ಆಗಿವೆ ಇವತ್ತು ನೀವು ರಾಜ್ಯಗಳ ಸ್ವಾಯತ್ತತೆಯನ್ನು ಉಳಿಸ್ಕೊಳ್ಳದೆ ಹೋದರೆ ಕನ್ನಡ ಇದೆಯಲ್ಲ ಕನ್ನಡ ಭಾಷೆನೂ ಉಳಿಯೋದಿಲ್ಲ ಬೇರೆ ಬೇರೆ ಭಾಷೆಗಳು ಉಳಿಯೋದಿಲ್ಲ ನೀವು ಸ್ವಾಯತ್ತತೆಯ ಪರವಾಗಿ ಹೋರಾಟ ಮಾಡಬೇಕಾಗಿರುತ್ತೆ ನಾವು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ರಾಜಾಜಿಯವರು ಹೇಳಿದರು ಏನು ಹೇಳಿದರು ಅಂದರೆ ಈ ರಾಜ್ಯಗಳೆಲ್ಲ ವೈಭವೀಕೃತ ಮುನಿಸಿಪಾಲ್ಟಿಗಳಾಗಿವೆ ರಾಜ್ಯಗಳು ಇವಕ್ಕೇನು ಶಕ್ತಿನೇ ಇಲ್ಲ ಅಂದರು ಅದನ್ನು ಬಿಟ್ಟರೆ ಆನಂತರ ನಂಬೂದ್ರಿ ಪಾದವರು ಈ ಬಗ್ಗೆ ಧನಿ ಎತ್ತಿದ್ರು ಸ್ವಾಯತ್ತತೆ ಬಗ್ಗೆ ಆನಂತರದಲ್ಲಿ ಜ್ಯೋತಿ ಬಸವ ಅವರು ಈ ಸ್ವಾಯತ್ತತೆ ಬಗ್ಗೆ ದ್ವನಿ ಎತ್ತಿದರು ರಾಜ್ಯಗಳಿಗೊಂದು ಸ್ವಾಯತ್ತತೆ ಇದೆ ಸಂವಿಧಾನಾತ್ಮಕವಾಗಿ ನಮ್ಮ ಹಕ್ಕನ್ನು ನಾವು ಇಟ್ಕೋಬೇಕು ಅಂಥೇಳಿ ಆದರೆ ಕರ್ನಾಟಕಕ್ಕೆ ಬನ್ನಿ ಕನ್ನಡ ಬಾವುಟ ಬೇಕು ಅಂತೀವಿ ನಾವು ಆದರೆ ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಾಲೆಗಳಲ್ಲಿ ಏನಾಗ್ತಾ ಇದೆ ಸರ್ಕಾರಿ ಶಾಲೆಗಳಲ್ಲಿ ಏನಾಗ್ತಿದೆ ಅಂದರೆ ಕೇಂದ್ರೀಯ ಪಠ್ಯಗಳನ್ನು ಅಳವಡಿಸೋಕೆ ಹೊಟ್ಟುಬಿಟ್ಟಿದ್ದಾರೆ ಕೇಂದ್ರೀಯ ಪಠ್ಯಗಳನ್ನು ನೀವು ಅಳವಡಿಸದಾದರೆ ಕರ್ನಾಟಕದಲ್ಲಿ ಪಠ್ಯ ಪುಸ್ತಕ ತಯಾರು ಮಾಡ್ತಕ್ಕಂಥ ತಜ್ಞರೇ ಅಲ್ವಾ ನಾವು ಎಂಟು ಜ್ಞಾನಪೀಠ ಬಂತು ಅಂತ ದೊಡ್ಡ ದೊಡ್ಡದಾಗಿ ನವಂಬರ್ ತಿಂಗಳಲ್ಲಿ ಹೇಳ್ತಿರ್ತೇವೆ ಅಂದರೆ ಕರ್ನಾಟಕದಲ್ಲಿ ಆ ಥರ ತಜ್ಞರೇ ಇಲ್ಲ ಹಾಗಾದರೆ ಕೇಂದ್ರದ ಪಠ್ಯಗಳನ್ನು ಶಾಲೆಗಳಲ್ಲಿ ಹೇರುವ ಪ್ರಯತ್ನಕ್ಕೆ ಕೇಂದ್ರ ಮಾಡ್ತಿಲ್ಲ ರಾಜ್ಯದವರೇ ಮಾಡೋಕ್ಕೆ ಹೊರಟು ಬಿಟ್ಟಿದ್ದಾರೆ ಇನ್ನು ಕೇಂದ್ರ ಇದೆಯಲ್ಲ ನೀಟ್ ಅಂತ ಒಂದು ಪರೀಕ್ಷೆ ಮಾಡ್ತು ನೀಟ್ ಪರೀಕ್ಷೆ ಇದೆಯಲ್ಲ ಮೊದಲು ಸಿಇಟ್ ಇತ್ತು ನಮ್ಮಲ್ಲಿ ಈಗ ಇಂಜಿನಿಯರಿಂಗ್ ಮಾತ್ರ ಇದ್ದರೆ ವೈದ್ಯಕೀಯಕ್ಕೆಲ್ಲ ನೀಟ್ ಅಂತ ಮಾಡಿದ್ರು ನೀಟಾಗಿ ನೀಟ್ ಮಾಡಿದ್ದರಿಂದ ಏನಾಯಿತು ನಮ್ಮ ರಾಜ್ಯದ ಶೈಕ್ಷಣಿಕ ಹಕ್ಕನ್ನು ಅವರು ಕಿತ್ಕೊಂಡ್ರು ಅದನ್ನು ಇಡೀ ದೇಶದಲ್ಲಿ ಮೊದಲು ಪ್ರತಿಭಟಿಸಿದ್ದು ತಮಿಳುನಾಡಿನ ಜಯಲಲಿತಾ ಅವರು ನಮಗೆ ಕಾವೇರಿ ಬಗ್ಗೆ ನೂರು ಇವೆ ಅವ್ರ ಜೊತೆಯಲ್ಲಿ ಆದರೆ ನಮ್ಮ ಹಕ್ಕನ್ನು ನೀವ್ಯಾಕೆ ಯಾಕೆ ಕಿತ್ಕೋತೀರಿ ಅಂತ ನಮ್ಮ ಶಿಕ್ಷಣ ಮಸೂದೆಯ ಏಳನೇ ವಿಧಿಯ ಪ್ರಕಾರವಾಗಿ ಅನೇಕ ಶೈಕ್ಷಣಿಕ ಹಕ್ಕುಗಳು ನಮಗಿವೆ ನಮಗೆ ಯಾವ ಪಠ್ಯ ಇಡಬೇಕು ಅನ್ನೋ ಹಕ್ಕು ನಮ್ಮದು ನಮ್ಮ ರಾಜ್ಯದ್ದು ಸಿ ಇ ಟಿ ಮಾಡೋ ಹಕ್ಕು ನಮ್ಮದು ನಮ್ಮ ಗ್ರಾಮೀಣ ಭಾಗದ ಜನಕ್ಕೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸೀಟ್ ಕೊಡೋ ಅಂಥ ಅಧಿಕಾರ ನಮ್ಮದು ಆದರೆ ನೀಟ್ ಬಂದ ಮೇಲೆ ಏನಾಯಿತು ಎಷ್ಟು ಜನ ಕರ್ನಾಟಕದವ್ರಿಗೆ ಸಿಗ್ತಾ ಇದೆ ಅಂದರೆ ಶಿಕ್ಷಣವನ್ನು ಕೇಂದ್ರೀಕರಿಸ್ಕೊಳ್ಳೋದನ್ನು ವಿರೋಧಿಸ್ದೇ ಕನ್ನಡಿಗರಿಗೆ ಭ್ರಮಾತ್ಮಕವಾದ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದರೆ ಅದು ಖಂಡಿತ ಕನ್ನಡ ಪರವಾದಂಥ ಕನ್ನಡ ಪ್ರಜ್ಞೆ ಅಲ್ಲ ಅದು ಹೀಗೆ ಶೈಕ್ಷಣಿಕ ಸ್ವಾಯತ್ತತೆಯನ್ನು ಸ್ವಯಂ ನಾವು ಹಾಳು ಮಾಡ್ಕೋತಿದ್ದೇವೆ ಮತ್ತು ಶೈಕ್ಷಣಿಕ ಸ್ವಾಯತ್ತತೆಯನ್ನು ಹಾಳು ಮಾಡ್ತಾ ಇರೋ ಕೇಂದ್ರ ಸರ್ಕಾರದ ವಿರುದ್ಧ ದನಿಯನ್ನು ಇಲ್ಲ ಈ ಎಲ್ಲದೇನೆಂದರೆ ಈ ಮುಕ್ತ ಆರ್ಥಿಕ ಪದ್ಧತಿ ಬಂದ ನಂತರದಲ್ಲಿ ಕಾರ್ಪೊರೇಟ್ ಸಂಸ್ಕೃತಿ ಬಂದ ನಂತರದ ಒಳಗಡೆ ಈ ಕೇಂದ್ರೀಕರಣದ ಪದ್ಧತಿಯೂ ಇದೆ ಅದರ ದುಷ್ಪರಿಣಾಮಗಳೇ ಇವೆಲ್ಲವೂ ಇವು ಯಾವಾಗ ಬಹುರಾಷ್ಟ್ರೀಯ ಕಂಪನಿಗಳು ಬಂದವು ಎಷ್ಟು ಎಷ್ಟು ಸಣ್ಣ ಕೈಗಾರಿಕೆಗಳು ಹೊರಟೋಗಿವೆ ಶ್ರೀನಿವಾಸ್ ಅವರು ಅದನ್ನೇ ಹೇಳ್ತಿದ್ವಿ ಎಷ್ಟು ಸಾವಿರಾರು ಲಕ್ಷಾಂತರ ಸಣ್ಣ ಕೈಗಾರಿಕೆಗಳು ಹೊರಟೋಗಿವೆ ಇವತ್ತು ಅದೇ ರೀತಿ ಅದರ ಫಲವಾಗಿ ಏನೇನೆ ಸಣ್ಣ ಸಣ್ಣ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇವೆ ಇವತ್ತು ಈಗ ಸರ್ಕಾರ ಒಂದು ತೀರ್ಮಾನ ಮಾಡಿದೆ ಒಂದು ಸಾವಿರ ಇಂಗ್ಲೀಷ್ ಮಾಧ್ಯಮ ಶಾಲೆಗಳನ್ನು ನಾವು ಪ್ರಾರಂಭ ಮಾಡ್ತೇವೆ ಅಂತ ಹೇಳಿ ಇಂಗ್ಲೀಷ್ ಮಾಧ್ಯಮ ಶಾಲೆ ಮಾಡಬೇಕಾ ಮಾಡಬಾರ್ದ ಅನ್ನೋದು ಒಂದು ಚರ್ಚೆ ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ನೀವು ಒಂದು ವೇಳೆ ತರ್ಕಕ್ಕಾಗಿ ಕನ್ನಡ ಮಕ್ಕಳ ಉದ್ಧಾರಕ್ಕೆ ಇಂಗ್ಲೀಷ್ ಮಾಧ್ಯಮ ಇದೆಯಲ್ಲ ಪ್ರಾಥಮಿಕ ಹಂತದಲ್ಲಿ ಕಲಿಸೋದು ಅಗತ್ಯ ಅಂತಲೇ ನೀವು ತಿಳ್ಕೊಳ್ಳೋದಾದರೆ ಕರ್ನಾಟಕದಲ್ಲಿ ಸರ್ಕಾರಿ ಮತ್ತು ಸರ್ಕಾರಿ ಅನುದಾನಿತ ನಲವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಶಾಲೆಗಳಿವೆ ನಲವತ್ತೇಳು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಶಾಲೆಗಳಲ್ಲಿ ಬರೀ ಒಂದು ಸಾವಿರಕ್ಕೆ ಯಾಕಪ್ಪ ಮಾಡ್ತೀರಿ ಇನ್ನು ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಶಾಲೆಗಳಲ್ಲಿ ಯಾರು ಓದ್ತಿರ್ತಾರೆ ಅವ್ರಿಗೆ ಅನ್ಯಾಯ ಮಾಡ್ತಿಲ್ವ ಹಾಗಾದರೆ ನೀವು ಒಂದು ಸಾವಿರ ಶಾಲೆಯಲ್ಲಿ ಓದೋರ್ಗೇ ಉದ್ಧಾರ ಆಗ್ತಾರೆ ಅವರು ಅನ್ನೋದಾದರೆ ಇನ್ನು ನಲವತ್ತಾರು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಶಾಲೆಗಳಲ್ಲಿ ಓದೋರಿಗೆ ನೀವು ಅನ್ಯಾಯ ಮಾಡ್ತಾ ಇಲ್ವಾ ಇನ್ನೊಂದು ಕಡೆ ಇವತ್ತು ನಾಲ್ಕು ಸಾವಿರದ ಏಳ್ನೂರ ನಲವತ್ತಾರು ಬಾಲಸ್ನೇಹಿ ಇವುಗಳಲ್ಲಿ ಶುರು ಮಾಡ್ತೀವಿ ಅಂಗನವಾಡೀಲಿ ಅಂತ ಹೇಳ್ತಿದ್ದಾರೆ ಪಬ್ಲಿಕ್ ಶಾಲೆಗಳಲ್ಲಿ ಅಂಗ ಎಲ್ ಕೆ ಜಿ ಯು ಕೆ ಜಿ ತರ್ತೀವಿ ಅಂತಿದ್ದಾರೆ ಎಷ್ಟು ಪಬ್ಲಿಕ್ ಶಾಲೆ ಒಂದು ನೂರ ಎಪ್ಪತ್ತಾರು ಇನ್ನೂರ ಎಪ್ಪತ್ತಾರಲ್ಲೋ ತರ್ತಾರೆ ಅಂದರೆ ಪ್ರಯೋಗ ಮಾಡಿದ್ದು ಮಾಡಿದ್ದೆ ಎಪ್ಪತ್ತು ವರ್ಷದಿಂದ ಪ್ರಾಥಮಿಕ ಶಾಲೆಯಲ್ಲಿ ಏನು ಕಲಿಸ್ಬೇಕು ಹೇಗೆ ಕಲಿಸ್ಬೇಕು ಅನ್ನೋದನ್ನು ಪ್ರಯೋಗ ಮಾಡಿ ಮಾಡಿ ನಮ್ಮ ಮಕ್ಕಳನ್ನು ಪ್ರಯೋಗದ ಬಲಿಪೀಠದ ಮೇಲೆ ಕೂಡಿಸ್ಬಿಟ್ಟಿದ್ದಾರೆ ಇವತ್ತು ಒಂದು ವೇಳೆ ಇದು ಸರಿ ಅಂತ ಅನ್ನೋದಾದರೆ ನೀವು ಚರ್ಚೆ ಮಾಡಿ ಒಂದು ಎರಡು ವರ್ಷ ಕಾಲಾವಕಾಶ ತಗೊಳ್ಳಿ ಒಂದು ನೀಲಿನಕ್ಷೆ ಸಿದ್ಧ ಮಾಡಿ ಎಲ್ಲ ಮಕ್ಕಳಿಗೂ ಸಮಾನವಾದ ಶಿಕ್ಷಣ ಕೊಡಬೇಕು ಸಮಾನವಾದ ಶಿಕ್ಷಣವನ್ನು ನೀವು ಕೊಡದೇ ಹೋದರೆ ಹಸುಗೂಸುಗಳಿಗೆ ಅನ್ಯಾಯ ಮಾಡ್ತಾ ಇರ್ತೀರಿ ನೀವು ಒಂದು ಕಡೆ ಕಾರ್ಪೊರೇಟ್ ಸಂಸ್ಕೃತಿಯ ಶಾಲೆಗಳು ಒಂದು ಕಡೆ ನವೋದಯ ಶಾಲೆಗಳು ಸರ್ಕಾರವೇ ನಡೆಸೋದು ಇನ್ನೊಂದು ಕಡೆ ಕಿತ್ತೂರಾಣಿ ಚೆನ್ನಮ್ಮ ಶಾಲೆ ಒಂದು ಕಡೆ ಪಬ್ಲಿಕ್ ಶಾಲೆ ಇನ್ನೊಂದು ಕಡೆ ಅಂಬೇಡ್ಕರ್ ವಸತಿ ಶಾಲೆ ಇನ್ನೊಂದು ಕಡೆ ಮರಾರ್ಜಿ ಶಾಲೆ ಇವೆಲ್ಲ ಮಾದರಿ ಶಾಲೆಗಳಂತೆ ಅಂದರೆ ಮಾದರಿ ಶಾಲೆಗಳು ಸಂಖ್ಯೆಯಲ್ಲಿ ಒಂದು ಸಾವಿರ ಇರ್ಬೋದು ಇನ್ನು ಉಳಿದಿದ್ದೆಲ್ಲ ಇದೆಯಲ್ಲ ಅದೆಲ್ಲ ನೀವು ಬಡವ್ರ ಮಕ್ಕಳು ಹೋಗರಪ್ಪ ಅಲ್ಲಿ ಓದ್ಕೊಳ್ಳಿ ಹೇಳೋದು ಅಂದರೆ ಹಸುಗೂಸುಗಳಲ್ಲಿ ಅಸಮಾನತೆಯನ್ನು ಹುಟ್ಟಿಸ್ತಕ್ಕಂಥ ಶಿಕ್ಷಣ ಪದ್ಧತಿ ಬದಲಾಗದೆ ಹೋದರೆ ಕನ್ನಡವೂ ಉಳಿಯೋದಿಲ್ಲ ಕನ್ನಡ ಪ್ರಜ್ಞೆಯೂ ಉಳಿಯೋದಿಲ್ಲ ಇದಕ್ಕೆ ಮುಖ್ಯ ಏನು ಮಾಡಬೇಕು ಅಂತಂದರೆ ಮೊಟ್ಟ ಮೊದಲನೇದಾಗಿ ಕನ್ನಡ ಪರವಾಗಿರ್ತಕ್ಕಂಥ ಚಿಂತನೆಗಳು ಬದಲಾಗಬೇಕಾದ ಅಗತ್ಯದಲ್ಲಿದ್ದೇವೆ ನಮ್ಮ ಸ್ವಾಯತ್ತತೆಯನ್ನು ಶೈಕ್ಷಣಿಕ ಸ್ವಾಯತ್ತತೆಯನ್ನು ನಾವು ಉಳಿಸ್ಕೊಳ್ಬೇಕು ಆಗ ಕನ್ನಡ ಉಳಿಯುತ್ತೆ ಅಂತ ನಾವು ಹೇಳಬೇಕು ಅದನ್ನು ಹೇಳೋಲ್ಲ ಯಾಕೆಂದರೆ ಬೋರ್ಡಲ್ಲಿ ಕನ್ನಡ ಕಾಣಿಸಿದ್ರೆ ನಾವು ಭಾಳ ಖುಷಿ ಪಟ್ಬಿಡ್ತೇವೆ ಕಾಣಿಸ್ಬೇಕು ಆದರೆ ಅಷ್ಟೇ ಖುಷಿ ಪಡೋದಲ್ಲ ಸಂಕೇತ ಅಷ್ಟೇ ಅದು